ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಶನಲ್ಲಿ ಇದ್ದೀರಾ, ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಸೊ ಖಂಡಿತ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಯಾಕಂದರೆ ನಿಮ್ಮ ಒಂದು ರೀಕನ್ಸಿಲಿಯೇಷನ್ ಆಗುತ್ತಾ, ಯಾವ ರೀತಿ ಎನರ್ಜೀಸ್ ಅಂತಕ್ಕಂಥದ್ದು ಫ್ಯೂಚರಲ್ಲಿರುತ್ತೆ, ಸೊ ಇದರೆಲ್ಲದರ ಮಾಹಿತಿ ತಿಳ್ಕೊಳ್ಳೋಣ ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ. ಸೊ ಬನ್ನಿ ಕ್ವಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ. ಆ್ಯಂಡ್ ಗೈಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಇನ್ನು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ ಟಿಪ್ಸ್ಗೋಸ್ಕರ, ಪೆಂಡ್ಯುಲಮ್ ರೀಡಿಂಗ್ಗೋಸ್ಕರ ಈ ನಮ್ಮ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಲೆಟ್ಸ್ ಕನೆಕ್ಟ್ ಟು ದ ಎನರ್ಜಿ. ಸೊ ನಿಮ್ಮ ಒಂದು ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಕನೆಕ್ಟ್ ಟು ದ ಎನರ್ಜಿ ಆಫ್ ದ ಟ್ಯಾರೋ ಆ್ಯಂಡ್ ದ ಯೂನಿವರ್ಸ್. ಸೊ ಲೆಟ್ಸ್, ನಿಮ್ಮ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಆಗುತ್ತಾ. ಸೊ ಡಿಯರ್ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್? ಥ್ಯಾಂಕ್ ಯು. ದ ಯೂನಿವರ್ಸ್, ಕ್ಯಾನ್ ವಿ ಹ್ಯಾವ್ ದ ಎನರ್ಜೀಸ್ ಫಾರ್ ರೀಕನ್ಸಿಲಿಯೇಷನ್? ಜನರಲ್ ಎನರ್ಜೀಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ, ಸೊ ವಿ ಹ್ಯಾವ್ ದ ಎನರ್ಜೀಸ್ ಆಲ್ರೆಡಿ. ಸೊ ಫ್ಯಾಂಟಾಸ್ಟಿಕ್. ಸೊ ಫಸ್ಟ್ ಆಫ್ ಆಲ್, ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಆ್ಯಂಡ್ ವಿ ಹ್ಯಾವ್ ದಿ ಫೈವ್ ಆಫ್ ಪೆಂಟಿಕಲ್ಸ್. ಓಕೆ, ನೈಟ್ ಆಫ್ ಸ್ವಾರ್ಡ್ಸ್, ವಿ ಹ್ಯಾವ್ ದ ಎಂಪ್ರೆಸ್ ಕಾರ್ಡ್. ಓಕೆ, ಆಲ್ ರೈಟ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಗಾಟ್ ದ ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ಈ ಒಂದು ಸಿಚುವೇಶನ್ ಯಾವ ಥರ ಇದೆ ಅಂದರೆ ಫ್ರೆಂಡ್ಸ್, ಒಬ್ಬರು ನಿಮ್ಮ ಒಂದು ಪರ್ಸನ್ ತಮ್ಮ ಕರ್ಮಚಕ್ರವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಒಂದು ಕಾರ್ಮಿಕ್ ಸೈಕಲ್ನ ಅವರು ಗೋತ್ರೂ ಮಾಡ್ತಾ ಇದ್ದಾರೆ. ಓಕೆ, ಸಿ ಇಲ್ಲಿ ಯಾವ ಥರ ಇದೆ ಅವರ ಸಿಚುವೇಶನ್ ಅಂತಂದರೆ, ನೀವು ಎಲ್ಲವನ್ನೂ ಅವ್ರಿಗೆ ಕೊಟ್ಟರು ಅವ್ರಿಗೆ ಒಂದು ರೀತಿಯಾದ ಎಮೋಷ್ನಲ್ ಕನೆಕ್ಷನ್ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ. ಅಂದರೆ ಇವ್ರು ಚೀಟಿಂಗ್ ಮಾಡ್ತಾ ಇದ್ದಾರೆ, ಅಥವಾ ಇನ್ನೇನೋ ಇನ್ನೋ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ಇನ್ನೇನೋ ಲೈಕ್ ತುಂಬ ಅನುಮಾನ ಬರೋ ಥರ ನಡ್ಕೋತಾ ಇದ್ದಾರೆ, ತುಂಬ ಜಗಳ ಆಡ್ತಾರೆ. ಸೊ ಈ ಥರ ವಿಚಾರಗಳು ಸುಮಾರು ನಡೆದಿದೆ ರೀಸೆಂಟಾಗಿ ನಿಮ್ಮ ಒಂದು ಲೈಫಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಪರ್ಸನ್, ನೀವು ಎಷ್ಟೇ ಒಂದು ಪ್ರೀತಿ ಒಲವನ್ನು ಕೊಟ್ಟರು, ಇವಾಗ ನೀವೇ ಕಾಲ್ ಟೆಕ್ಸ್ಟ್ ಮಾಡಿದ್ರು ಅವ್ರು ನಿಮ್ಮಿಂದ ದೂರ ಸರಿತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಓವರ್ ಥಿಂಕಿಂಗ್ ಇದೆ ಗೈಸ್, ಬಟ್ ದಟ್ ಡಸಂಟ್ ಮೀನ್ ದಟ್ ನಿಮ್ಮ ಪರ್ಸನ್ ಚೀಟ್ ಮಾಡ್ತಾ ಇದ್ದಾರೆ, ಅಥವಾ ಯುನೋ ಅವರಿನ್ನು ಬೇರೆ ಯಾರ ಜೊತೆನೋ ಕನೆಕ್ಷನ್ನಲ್ಲಿದ್ದಾರೆ. ಸೊ ಡೆಫಿನೆಟ್ಲಿ ನಾಟ್. ಓಕೆ, ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲ. ಓಕೆ, ಸೊ ಅವ್ರು ಹೇಗಂದರೆ ಅವರ ಒಂದು ಪ್ರಾಬ್ಲಮ್ಸ್ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಅವ್ರ ಓವರ್ ಥಿಂಕಿಂಗ್ ಅಂತಕ್ಕಂಥದ್ದಾಗಿರ್ಬೋದು. ಓಕೆ, ಸೊ ಅವ್ರಿಗೆ ಇದರಲ್ಲೇ ಅವ್ರ ಸಮಯವನ್ನು ಕಳೀತಾ ಇದ್ದಾರೆ. ಆ್ಯಂಡ್ ಫಿನಾನ್ಷಿಯಲಿ ಸಹ ಲಾಸ್ ಅಂತಕ್ಕಂಥದ್ದು ಆಗಿದೆ ರೀಸೆಂಟ್ಲಿ. ಸೊ ಇಟ್ ಕ್ಯಾನ್ ಬಿ ಅವ್ರ ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಜಾಬ್ ವಿಚಾರ ಆಗಿರ್ಬೋದು. ಸೊ ಎಲ್ಲೋ ಆ ಲಾಸ್ ಅಂತಕ್ಕಂಥದ್ದು ಇವ್ರಿಗೆ ಆಗಿದೆ. ಆ್ಯಂಡ್ ತುಂಬ ತುಂಬ ಪ್ರಾಬ್ಲಮ್ಸಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. ಸೊ ಕೆಲವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್, ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥ ಸಾಧ್ಯತೆಯೂ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವರಂತೂ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ, ಈ ಕಡೆ ಫ್ಯಾಮಿಲಿಗೂ ಏನೂ ಹೇಳೋಕ್ಕಾಗಲ್ಲ, ಈ ಕಡೆ ನಿಮಗೂ ಏನೂ ಹೇಳೋಕ್ಕಾಗಲ್ಲ, ಈ ಥರ ಒಂದು ಪ್ರಾಬ್ಲಮಲ್ಲಿ ಸಹ ನೀವು ಸಿಕ್ಕಾಕೊಂಡಿದ್ದೀರಾ. ಆ್ಯಂಡ್ ಈ ಒಂದು ವಿಚಾರ, ಸಿ ಈ ಒಂದು ಮನುಷ್ಯ ಹೇಗಂದರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ, ಆ ಕಡೆನೂ ಏನೂ ಮಾಡೋಕ್ಕಾಗಲ್ಲ, ಈ ಕಡೆನೂ ಏನೂ ಮಾಡೋಕ್ಕಾಗಲ್ಲ ಅನ್ನೋವಾಗ ನನಗೇನು ಬೇಡ ಅಂತ ಬಿಟ್ಟು ಹೋಗೋದೆ ಜಾಸ್ತಿ. ಓಕೆ, ಸೊ ಅದೇ ಇವ್ರು ಮಾಡ್ತಾ ಇರೋದು. ಬಟ್ ನೀವು ಯಾವ ರೀತಿ ಅಂದರೆ, ಇಲ್ಲ ಇವ್ರು ಯಾರು ಬೇರೆಯವ್ರನ್ನ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ಏನೋ ಆ ಮೈಂಡ್ ಸೆಟ್ಟಲ್ಲಿ ನೀವಿದ್ದೀರಾ. ಬಟ್ ನೋ, ಅವ್ರು ಎಷ್ಟೇ ಜಗಳ ಆಡಲಿ, ಎಷ್ಟೇ ಕೂಗಾಡಲಿ, ಇಟ್ಸ್ ಬಿಕಾಸ್ ಆಫ್ ಹಿಸ್ ಆರ್ ಹರ್ ಫ್ರಸ್ಟ್ರೇಷನ್. ಯಾಕಂದರೆ ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಇವರು ಲೈಫಲ್ಲಿ. ಅಂದರೆ ಏನೂ ವರ್ಕೌಟ್ ಆಗ್ತಿಲ್ಲ, ಲೈಕ್ ಫ್ಯಾಮಿಲಿ ಕಡೆಯಿಂದನೂ ಪ್ರೆಷರ್ ಇದೆ, ನಿಮ್ಮ ಕಡೆಯಿಂದನೂ ನೀವು ಪ್ರೆಷರ್ ಕೊಡ್ತಾ ಇದ್ರೆ ಅವ್ರಿಗೆ ಅದು ಒಂದು ರೀತಿ ತಡ್ಕೊಳಕ್ಕಾಗೋದಿಲ್ಲ. ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ದೇ ಬರ್ಸ್ಟ್ ಔಟ್. ಓಕೆ, ಬಟ್ ಏನಂದರೆ ಈ ಪರ್ಸನ್ ನಿಮ್ಮ ಜೊತೆ ತುಂಬ ಖುಷಿಯಾಗಿರ್ತಾರೆ, ತುಂಬ ಒಂದು ರೆಸ್ಪೆಕ್ಟ್ ಅಂತಕ್ಕಂಥದ್ದನ್ನ ಕೊಡ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್
ಹೇಳಬೇಕು ಅಂದರೆ ತುಂಬ ಒಳ್ಳೆ ಕನಸುಗಳನ್ನು ಅವರು ಕಾಣ್ತಾ ಇದ್ದಾರೆ, ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ. ಒಂದು ಒಳ್ಳೆ ಕಾಲ ಯಾವಾಗಪ್ಪ ಬರುತ್ತೆ, ಸಿ ಇವೊಂದು ಅವರು ಅವರ ಕರ್ಮಚಕ್ರವನ್ನು ಏನು ಅನುಭವಿಸ್ತಾ ಇದ್ದಾರೆ ಅಂದರೆ ಒಳ್ಳೆ ಟೈಮ್ ಅಂತಕ್ಕಂಥದ್ದು ಬರುತ್ತೆ. ಇಫ್ ಇನ್ ಕೇಸ್ ಅವ್ರಿಗೇನಾದ್ರೂ ತುಂಬ ಕೆಟ್ಟದ್ದು ನಡೀತಾ ಇದ್ದರೆ ಅಥವಾ ಒಂದು ಬ್ಯಾಡ್ ಟೈಮ್ ಅಂತಕ್ಕಂಥದ್ದು ನಡೀತಾ ಇದ್ದರೆ ತುಂಬ ಶೀಘ್ರವಾಗಿ ಅವ್ರಿಗೆ ಒಳ್ಳೆ ಸಮಯ ಅಂತಕ್ಕಂಥದ್ದು ಬರ್ತಾ ಇದೆ. ಅಂದರೆ ಹೇಳ್ತಾರಲ್ಲ, ಮೇಲಿದ್ದವರು ಕೆಳಗೆ ಬರ್ತಾರೆ, ಕೆಳಗಿದ್ದವ್ರು ಮೇಲೆ ಹೋಗ್ತಾರೆ ಅಂತ. ಸೊ ಸೇಮ್ ಥಿಂಗ್ ಇಸ್ ಹ್ಯಾಪ್ನಿಂಗ್. ಸೊ ಇವ್ರಿಗೆ ಜಾಬ್ ಪ್ರಾಬ್ಲಮ್ಸ್ ಇದೆ, ಜಾಬ್ ಸಿಗ್ತಾ ಇದೆ. ಪ್ರೀತಿ ವಿಚಾರ ಇದ್ದರೆ ಪ್ರೀತಿ ಸಹ ನಿಮ್ಮ ಕಡೆಯಿಂದ ಸಿಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಎಲ್ಲ ಸರಿ ಹೋಗುತ್ತೆ, ಬಟ್ ಏನಂದರೆ ಸಮಯ ಅಂತಕ್ಕಂಥದ್ದು ತಗೊಳ್ತೆ. ಆ್ಯಂಡ್ ಆ ಒಂದು ಕರ್ಮ ಚಕ್ರ ಅಂತಕ್ಕಂಥದ್ದು ಅವ್ರಿಗೆ ಕಳಿಬೇಕಾಗಿದೆ. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಈ ಒಂದು ವಿಚಾರವಾಗಿ ಯಾವ ಗೈಡೆನ್ಸ್ ಸಿಗ್ತಾ ಇದೆ. ಟೇಕ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಓಕೆ, ಬಿಗ್ ಹ್ಯಾಪಿ ಚೇಂಜಸ್ ನಾನು ಹೇಳ್ದಂಗೆ, ಎಸ್ ಬಿಗ್ ಹ್ಯಾಪಿ ಚೇಂಜಸ್ ಇಸ್ ಆನ್ ಯೋರ್ ವೇ. ಆ್ಯಂಡ್ ವಿ ಹ್ಯಾವ್ ವಾಟ್ ಎಲ್ಸ್ ಡಿಯರ್ ಏಂಜಲ್ಸ್, ಎನಿ ಮೋರ್ ಮೆಸೇಜಸ್ ದಟ್ ವಿ ಹ್ಯಾವ್? ಇಟ್ಸ್ ಅಪ್ ಟು ಯು ನೋ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನಂದರೆ ಸಿ ಮೇನಾಗಿ ಇಲ್ಲಿ ನೀವು ಆ್ಯಕ್ಷನನ್ನು ತೊಗೋಬೇಕಾಗಿದೆ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಅಪ್ ಟು ಯು ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಅಂದರೆ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು ಅಂತಿದ್ರೆ ಸರಿಯಾದ ಆ್ಯಕ್ಷನನ್ನು ತೊಗೊಳ್ಳಿ, ಒಂದೆರಡು ಸಲ ಯೋಚನೆ ಮಾಡಿ. ನೀವು ಮಾಡ್ತಾ ಇರ್ತಕ್ಕಂಥ ನಿರ್ಧಾರ ಮುಂದೆ ಫ್ಯೂಚರಲ್ಲಿ ಯಾವ ರೀತಿ ಅದು ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ನೀವು ಮಾಡಿ. ಇಟ್ಸ್ ಅಪ್ ಟು ಯು. ಓಕೆ, ಇಲ್ಲ ಅಂತಂದರೆ ನೀವು ಸುಮ್ಮನಿದ್ಬಿಡಿ, ಕಾಲ ಬಂದಾಗ ಅದೇ ಸರಿ ಹೋಗುತ್ತೆ. ಬಿಗ್ ಹ್ಯಾಪಿ ಚೇಂಜಸ್ ಇಸ್ ಆನ್ ದ ವೇ. ಓಕೆ, ಸೊ ಬೆಟರ್ ನಾನೇನು ಹೇಳ್ತೀನಿ ಅಂದರೆ ಯಾವುದೇ ಒಂದು ಆ್ಯಕ್ಷನನ್ನು ಲೈಕ್ ರಾಂಗ್ ಆ್ಯಕ್ಷನನ್ನು ತೊಗೊಳ್ಳೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಯಾವಾಗ ಸರಿ ಹೋಗ್ಬೋದು? ಸೊ ವೆನ್ ಇಸ್ ದಟ್ ಬಿಗ್ ಹ್ಯಾಪಿ ಚೇಂಜಸ್ ಟೇಕಿಂಗ್ ಪ್ಲೇಸ್? ಟೈಮಿಂಗ್ ಟ್ಯಾರೋ, ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್ ದ ಟೈಮ್ ಫಾರ್ ಅವರ್ ವ್ಯೂವರ್ಸ್? ಓಕೆ, ಸೊ ವಿತ್ ಇನ್ 3 weeks ಅಂತ ಹೇಳ್ತಾ ಇದ್ದಾರೆ. ಸೊ ಬಹುಶಃ ಇಟ್ಸ್ ಜಸ್ಟ್ ರೌಂಡ್ ದ ಕಾರ್ನರ್. ವಿತ್ ಇನ್ ಅ ಮಂತ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ಸೊ ವಿತ್ ಇನ್ ಅ ಮಂತ್ ಐ ಕ್ಯಾನ್ ಸಿ ಸಮ್ ಬಿಗ್ ಹ್ಯಾಪಿ ಚೇಂಜಸ್ ಇಸ್ ಕಮಿಂಗ್ ಯೋರ್ ವೇ. ಏನೋ ಒಂದು ಪಾಸಿಟಿವ್ ಏನಾದರೂ ಏನೋ ಸಿಗುವಂಥದ್ದು ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ. ಏನೋ ಅದು ಹೇಳ್ತಾರಲ್ಲ, ಒಂದು ಮರಳುಗಾಡಲ್ಲಿ ಒಂದು ಸಣ್ಣ ಹನಿ ನೀರು ಸಿಕ್ಕಿದ್ರು ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಖಂಡಿತ ವೆಯ್ಟ್ ಮಾಡಿ. ಓಕೆ, ಪ್ಲೀಸ್ ಬಿ ಪೇಷಂಟ್, ಡು ನಾಟ್ ಹರಿ ಅಪ್. ಹರಿಯಿಂದ ಯಾವುದೇ ಒಂದು ನಿರ್ಧಾರ ಅಂತಕ್ಕಂಥದ್ದನ್ನ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ದಟ್ಸ್ ದ ಸಜೆಷನ್. ಸೊ ಥ್ಯಾಂಕ್ ಯು ಅಂತ ಏಂಜಲ್ಸ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಿಗೆಲ್ಲ ಟ್ಯಾರೋ ಕಲಿಯುವ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ಕೋರ್ಸಸ್ ಅಂತಕ್ಕಂಥದ್ದನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ವಿತ್ ಸರ್ಟಿಫಿಕೇಷನ್ಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರುವವರು ಖಂಡಿತ ನೀವು ಕಾಲ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಫ್ರೆಂಡ್ಸ್. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ.